ಗೂಢಾಚಾರಿಣಿ ಹರಿಪ್ರಿಯ. ಸ್ಯಾಂಡಲ್ವುಡ್ನಲ್ಲಿ ಸವಾಲಿನ ಪಾತ್ರಗಳನ್ನೇ ಆರಿಸಿಕೊಂಡು ಸೈ ಅನಿಸಿಕೊಂಡ ನಟಿಯರಿದ್ದಾರಲ್ಲ, ಅಂತಹವರ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವವರು ಹರಿಪ್ರಿಯ. ಅವರ ಇದುವರೆಗಿನ ಸಿನಿ ಜರ್ನಿಯ ಗ್ರಾಫ್ ಈ ಮಾತನ್ನ ಸಾಕ್ಷೀಕರಿಸುತ್ತೆ. ಹರಿಪ್ರಿಯಾ ಅವರ ಈ ಡಿಫ್ರೆಂಟ್ ಜರ್ನಿಯಲ್ಲಿ ಖಂಡಿತ ಬೆಲ್ಬಾಟಮ್ ಒಂದು ಮೈಲಿಗಲ್ಲು. ಯಾಕಂದ್ರೆ ಈ ಚಿತ್ರದಲ್ಲಿ ಅವರು ಈವರೆಗೆ ನಟಿಸಿರದಂತಹ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಈಗಾಗಲೇ ರೆಟ್ರೋ ಸ್ಟೈಲಿನ ಹರಿಪ್ರಿಯಾ ಲುಕ್ಕಿನಿಂದ ಪ್ರೇಕ್ಷಕರು ಕಿಕ್ಕೇರಿಸಿಕೊಂಡಿದ್ದಾರೆ. ಅಸಲಿ ವಿಚಾರ ಅಂದ್ರೆ, ಹರಿಪ್ರಿಯಾ ಇಲ್ಲಿ ಮೂರು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರಂತೆ. ಆ ಮೂರು ಪಾತ್ರ ಯಾವುವು ಅನ್ನೋದನ್ನ ಚಿತ್ರತಂಡ ಸೀಕ್ರೆಟ್ ಆಗಿಟ್ಟಿದೆ. ಆದ್ರೆ ಹರಿಪ್ರಿಯಾ ಇಲ್ಲಿ ಗೂಢಾಚಾರಿಣಿಯಾಗಿ ನಟಿಸಿರೋದಂತೂ ಸತ್ಯ. ರಿಷಭ್ ಹಾಗೂ ಹರಿಪ್ರಿಯಾ ಇಬ್ಬರೂ ಇಲ್ಲಿ ಗೂಢಾಚಾರರಾಗಿ ನಟಿಸಿದ್ದಾರೆ. ಅವರಿಬ್ಬರ ನಡುವಿನ ಕೆಮಿಸ್ಟ್ರಿ ಎಂತದ್ದು, ಇಲ್ಲೊಂದು ಲವ್ ಸ್ಟೋರಿ ಇದೆಯಾ ಅನ್ನೋದಕ್ಕೆಲ್ಲ ಮುಂದಿನ ವಾರ ಉತ್ತರ ಸಿಗಲಿದೆ.